ಹಾಯ್ ಎಲ್ಲ ನಮಸ್ಕಾರ. ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ತುಂಬ ಪವಿತ್ರವಾದ ಮಠ ಅಂತಂದರೆ ಅದು ಸಿದ್ಧಗಂಗಾ ಮಠ. ನನಗೆ ಬೇಸಿಕಲಿ ನಂಗೆ ತುಂಬ ಇಷ್ಟವಾದಂಥ ಮಠ ಇದು ಸಿದ್ಧಗಂಗಾ ಮಠ. ಇಲ್ಲಿ ನೋಡ್ಬೋದು ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ. ಹಿಂದೆ ಕ್ಯಾಮ್ರೆ ತೋರಿಸಿದ್ರೆ ಎಷ್ಟು ಜನ? ಹಾಯ್ ಕುಲ್. ಈಗ ಏನು ಅಂತಂದರೆ, ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಹೇಗಿದೆ, ವಿದ್ಯಾರ್ಥಿಗಳು ಏನಂತ ತಿಳ್ಕೊಂಡಿದ್ದಾರೆ, ಯಾರನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಕಿರಣ ಏನ್ರಪ್ಪ ಹೇಗಿದ್ರಲ್ಲ ಎಲ್ಲ ಎಷ್ಟನೇ ಕ್ಲಾಸ್ ಓದ್ತಿರೋದು? ಒಬ್ಬೊಬ್ರಾಗಿ ಹೇಳ್ಬೇಕು, ಒಬ್ಬೊಬ್ರಾಗಿ. ಓಕೆ ಓಕೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಲ್ಲ ಇದ್ದೀರಾ? ಓಕೆ 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 ಓಕೆ, ಐದು ಎಂಟಿಲ್ಲ. ಸರಿ, ಒಂದು ಕ್ವಶನ್ ಕೇಳ, ಹಿಂದೆ ಬರ್ಬೇಕು, ಹಿಂದೆ ಬರ್ಬೇಕು, ಹಿಂದೆ ಬಂದ್ರೆ ಯಾರು ಕಾಣಲ್ಲ. ಶಿಕ್ಷಣ ಅಂದ್ರೇನು? ಒಬ್ರು ಒಬ್ರು ಹೇಳ್ಬೇಕು, ಶಿಕ್ಷಣ ಅಂದ್ರೆ ಓದುವುದು ಬರೆಯುವುದು. ಅಕ್ಷರ ಅಂದ್ರೇನು? ಒಬ್ಬೊಬ್ರಾಗಿ ಹೇಳ್ಬೇಕು. ಬರೆಯುವುದು, ದುಂಡಾಗಿ ಬರೆಯುವುದು. ದುಂಡಾಗಿ ಬರೆಯುವುದು ಅಕ್ಷರ. ಜ್ಞಾನ ಅಂದ್ರೇನು? ಜ್ಞಾನ ಅಂದ್ರೆ ಬುದ್ಧಿ. ಜ್ಞಾನ ಅಂದ್ರೆ ಬುದ್ಧಿ. ಓಕೆ, ನಿಮ್ಮ ಮಠದ ಬುದ್ಧಿ ಯಾರು? ಶಿವಕುಮಾರ ಸ್ವಾಮೀಜಿ ಅವ್ರನ್ನ ಯಾರು ನೋಡಿದ್ರಿ ಜೀವಂತವಾಗಿದ್ದಾಗ? ಎಲ್ಲ ನೋಡಿದ್ರ? ಏನ್ ಹೇಳ್ಕೊಟ್ಟಿದ್ರು ನಿಮ್ಗೆ ಅವರು ಮುಂದೆ ಜೀವನದಲ್ಲಿ? ಮಠದಲ್ಲಿ ಅನ್ನ ಅಂದ್ರೇನು? ಪ್ರಸಾದ. ಯಾರು ವೇಸ್ಟ್ ಮಾಡಲ್ವ ಯಾವತ್ತು? ಓಕೆ, ಪ್ರತಿದಿನ ಎಷ್ಟು ಗಂಟೆ ಬರ್ತೀರಾ ಸ್ಕೂಲಿಗೆ? ಒಬ್ರು ಹೇಳ್ರು ಮುಗಿಯೋದು. ಈ ಊರವ್ರು ಯಾರು ಅಲ್ಲ, ಅಪ್ಪ ಅಮ್ಮ ನೆನಪಾಗಲ್ಲ. ಅಪ್ಪ ಅಮ್ಮ ಯಾರು ಇಲ್ಲಿ? ಶಿವಕುಮಾರ ಸ್ವಾಮೀಜಿನೇ ಅಪ್ಪ ಅಮ್ಮ. ಓಕೆ, ಓದೇನೇನ ಬೇಕು ಅಂದಿದ್ದೀರಲ್ಲ? ಒಂದು ನಿಮಿಷ ಒಂದು ನಿಮಿಷ, ಇಂಜಿನಿಯರ್ ಆಗ್ಬೇಕಂದ್ರೆ ಎಷ್ಟು ಜನ? ಇಷ್ಟು ಜನ. ಓಕೆ, ಬ್ಯಾಂಕ್ ಮ್ಯಾನೇಜರು. ಓಕೆ, ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ? ಓಕೆ, ರೈತ ಆಗ್ಬೇಕಂದ್ರೆ ಎಷ್ಟು ಜನ? ರೈತರಿಗೆ ಮೊದಲ ಪ್ರಿಫರೆನ್ಸ್. ಓಕೆ, ಇಲ್ಲಿ ಮಠದಲ್ಲೇ ಇರ್ಬೇಕು ಅಂದ್ರೆ ಎಷ್ಟು ಜನ? ಓದಿ ಮಠದಲ್ಲೇ ಸೇವೆ ಮಾಡ್ಬೇಕು ಅಂದ್ರೆ ಎಲ್ಲ? ಓಕೆ, ಪ್ರತಿದಿನ ಎಷ್ಟು ಹೋಮ್ ವರ್ಕ್ ಮಾಡ್ತೀರಾ? ಓಕೆ, ಹೋಮ್ ವರ್ಕ್ ಮಾಡೋದ್ರ ಜೊತೆಗೆ ವಿದ್ಯಾಭ್ಯಾಸ ಕಲಿಯೋದ್ರ ಜೊತೆಗೆ ಮಠದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಎಷ್ಟು ಜನಕ್ಕಿದೆ? ಓಕೆ ಓಕೆ, ಮಠದ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಠದ ಬಗ್ಗೆ ಯಾರಾದ್ರೂ ಹೇಳೋದ್ರೆ ಯಾರು ಬರುತ್ತೆ? ಮಠದ ಬಗ್ಗೆ ಇಂಪಾರ್ಟೆಂಟ್ ವಿಷಯ ದಾಸೋದ್ ಬಗ್ಗೆ. ದಾಸೋದ್ ಬಗ್ಗೆ ಏನ್ ಹೇಳ್ತೀಯ ಬಾ. ದಾಸೋ ಅಂದ್ರೆ ಏನು? ದಾಸೋದ್ ಬಗ್ಗೆ ಏನ್ ಹೇಳ್ತೀಯ? ದಾಸೋ ಅಂದ್ರೆ ಭಕ್ತಾದಿಗಳು ಬಂದವರಿಗೆ ಅವರು ಊಟ ನೀಡುವುದು. ಭಕ್ತಾದಿಗಳು ಬಂದವರಿಗೆ ಊಟ ನೀಡುವುದು. ಮಕ್ಕಳಿಗೆ ಊಟ ನೀಡುವುದು. ಮತ್ತೆ ಓಕೆ, ಈ ಕ್ಷೇತ್ರದ ಪವಾಡ ಪುರುಷ ಯಾರು? ಶತಾಯುಷಿ ಯಾರು? ಓಕೆ, ನಡೆದಾಡುವ ದೇವ್ರ ಯಾರು? ಓಕೆ, ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ನಿಮ್ ನೀವೇನಂತ ಕರಿತಿದ್ರಿ ಜೋರಾಗಿ? ಅವ್ರೇನಾದ್ರು ಮತ್ತೆ ಬಂದ್ರೆ ಹುಟ್ಟಿ ಇದೇ ಭೂಮಿಲಿ ತುಂಬಾ ಖುಷಿ ಆಗುತ್ತೆ. ಓಕೆ, ಕೊನೆದಾಗಿ ಏನ್ ಹೇಳ್ತೀರಾ ನೋಡೋ ಜನಗಳಿಗೆ? ಅಲ್ಲಿ ಕಡೆ ತಿರ್ಕೊಂಡು ಹೇಳಿಲ್ಲ, ಏನ್ ಹೇಳ್ತೀರಾ ಜನಗಳಿಗೆ? ಮಠದ ಬಗ್ಗೆ ಯಾರಿಗೆ ಗೊತ್ತಿರಲ್ಲ ಮಠದ ಬಗ್ಗೆ? ಈ ಮಕ್ಕಳು ನೋಡೋರೇ ಅಪ್ಪ ಕ್ರೌಡ್ ಬಿಡ್ರಲ್ಲಿ. ಈ ಮಠದ ಬಗ್ಗೆ ಯಾರಿಗೆ ಗೊತ್ತಿರಲ್ಲ ಅವರು ಸಿದ್ಧಗಂಗಾ ಮಠಕ್ಕೆ ಬಂದ್ರೆ ನಿಜವಾಗ್ಲೂ ಮಠದಲ್ಲಿರೋ ಒಂದು ಪವಿತ್ರತೆಯನ್ನು, ಮಠದ ಬೆಲೆ ಏನೋ, ಅನ್ನಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ, ಅಕ್ಷರದ ಬಗ್ಗೆ ಏನೋ, ಜ್ಞಾನದ ಬಗ್ಗೆ ಏನೋ ಈ ಮಠದಲ್ಲಿ ತಿಳ್ಕೊಬೋದು. ಸೊ ನನಗೆ ತುಂಬ ಖುಷಿಯಾದಂಥ ಮಠ, ಅದಕ್ಕೆ ಬಂದು ಇಲ್ಲಿ ಮಕ್ಕಳ ಜೊತೆ ಮಾತಾಡಿಸಿ ತುಂಬ ಖುಷಿ ಆಯಿತು. ನೀವೇನಾದರೂ ಸಾಧ್ಯವಾದರೆ ಮಠಕ್ಕೆ ಬಂದು ಭೇಟಿ ಕೊಡಿ, ಮಠ ಹೇಗಿದೆ ಅಂತ ತಿಳ್ಕೊಂಡು ನೋಡಿ. ನನ್ನಂತೂ ತೊಳಾಡಕ್ಕೆ ಕೊಡ್ತಾರೆ, ಥಿಯೇಟ್ರಲ್ಲಿ ರಿವ್ಯೂ ತೊಗೊಳೋಕೆ ಹಿಂಗೆ ಬಿಟ್ಟಿದ್ದಿಲ್ಲ, ಹೆಂಗೆ ತೊಳಾಡ್ತಾರೆ. ಥ್ಯಾಂಕ್ ಯು.